ಹೆಸಿನ ಮುಂದಿನ ಸುದ್ದಿ ಸಮುದ್ರದಲ್ಲಿ ಮುಳುಗುತ್ತಿದ್ದ ಒಂದೇ ಕುಟುಂಬದ ಏಳು ಜನ ಸೇರಿದಂತೆ ಒಟ್ಟು ಎಂಟು ಜನ ಪ್ರವಾಸಿಗರನ್ನ ಲೈಫ್ ಗಾರ್ಡ್ ಸಿಬ್ಬಂದಿಗಳು ರಕ್ಷಣೆ ಮಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ನಡೆದಿದೆ ಹುಬ್ಬಳ್ಳಿಯಿಂದ ಗೋಕರ್ಣ ಪ್ರವಾಸಕ್ಕೆ ಬಂದಿದ್ದ ಒಂದೇ ಕುಟುಂಬದ ಸದಸ್ಯರಾದ ಪರಶುರಾಮ್ ರುಕ್ಮಿಣಿ ಧೀರಜ್ ಅಕ್ಷರ ದೀಪಿಕಾ ನಂದಕಿಶೋರ ಹಾಗೂ ಪಿಂಡ ಪ್ರಧಾನಕ್ಕೆ ಬಂದಿದ್ದ ಹುಬ್ಬಳ್ಳಿಯ ಎಲ್ ವಿ ಪಾಟೀಲ್ ಅವರು ಸಮುದ್ರದಲ್ಲಿ ಮುಳುಗೆಯಾಗಿ ಆಗಿದ್ದರು ಇದನ್ನು ನೋಡಿದ ಕೂಡ ಲೈಫ್ ಗಾರ್ಡ್ ಸಿಬ್ಬಂದಿಗಳಾದ ಶಿವಪ್ರಸಾದ್ ಅಂಬಿಗಾ ಲೋಕೇಶ್ ಹರಿಕಾಂತ ಎಂಬವರು ಸಮುದ್ರಕ್ಕೆ ಇಳಿದು ರಕ್ಷಣೆ ಮಾಡಿದ್ದಾರೆ ಈ ಕುರಿತು ಗೋಕರ್ಣದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದೇ ಕುಟುಂಬದ ಏಳು ಜನರನ್ನು ಕೂಡ ರಕ್ಷಿಸಿದ್ದಾರೆ ನಿಜಕ್ಕೂ ಅತಿ ದೊಡ್ಡ ಪ್ರಶಸ್ತಿಗಳನ್ನ ಇವರಿಗೆ ಕೊಡಬೇಕು ಇಂಥವ್ರಿಗೆ ತಮ್ಮ ಜೀವದ ಹಂಗನ್ನು ತೊರೆದು ನೋಡಿ ಎಷ್ಟೋ ಸಲ ಒಬ್ಬೊಬ್ಬರು ಮೀಸಾರು ರಕ್ಷಿಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಟೈಮು ವಿದಿಯಾಟ ಅಂತೀವಿ ಒಂದೇ ಕುಟುಂಬದ ಏಳು ಜನ ಸಂಕಷ್ಟಕ್ಕೆ ಸಿಲುಕಿದ್ರು ಕೂಡ ಪಾಪ ಇಲ್ಲಿ ಲೋಕೇಶ್ ಹರಿಕಾಂತ್ ಮತ್ತು ಶಿವಪ್ರಸಾದ್ ಅಂಬಿಗ ಇಬ್ಬರು ತಮ್ಮ ಜೀವದ ಅಂಗನ್ನು ತೊರೆದು ಕುಟುಂಬದ ಎಲ್ಲರನ್ನ ಕೂಡ ರಕ್ಷಿಸಿದ್ದಾರೆ ಇಂಥ ಇಂಥವ್ರ ಸಾಧನೆ ಅಂದರೆ ಇಂಥವ್ರ ಕೆಲಸವನ್ನು ಪರಿಗಣಿಸ್ಬೇಕು ಸರ್ಕಾರ